ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡದ ಆನ್ಲೈನ್ ತರಗತಿಗೆ ಸ್ವಾಗತ, ಸುಸ್ವಾಗತ. ಕಳೆದ ತರಗತಿಯವರೆಗೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಾದಂಥ ನಿಮಗೆ ಏನು ನಮ್ಮ ಕೀರ್ತನ ಸಾಹಿತ್ಯ ನಡೆದು ಬಂದಂತಹ ನೆಲೆ, ಅಮೂಲವಾಗಿ ಕೀರ್ತನ ಸಾಹಿತ್ಯದ ಮೌಲ್ಯಗಳು ಹಾಗೂ ಕೀರ್ತನ ಸಾಹಿತ್ಯದ ದಾಸ ಪರಂಪರೆಯ ತತ್ವ ಆದರ್ಶಗಳನ್ನ ಚರ್ಚೆ ಮಾಡ್ತಾ ತೌಲನಿಕವಾಗಿ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯಕ್ಕಿದ್ದಂತಹ ಸಾಮ್ಯತೆಯನ್ನ ಮತ್ತು ವೈರುಧ್ಯವನ್ನ ಬಹಳ ವಿಶೇಷವಾಗಿ ನಿಮಗೆ ವ್ಯಕ್ತಪಡಿಸಿದ್ದೇವೆ. ಹಾಗಾಗಿ ವೈಷ್ಣವ ಪಂಥ ಏನು ಶೈವ ಪಂಥದ ಜಾಗೃತಿಯೊಂದಿಗೆ ಮಂಕಾಗಿದ್ದಂತಹ ವೈಷ್ಣವ ಪಂಥ ತನ್ನದೇ ಆದಂತಹ ಶಕ್ತಿಶಾಲಿಯಾದಂತಹ ಬದಲಾವಣೆ ಮತ್ತು ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಜನಮಾನಸಕ್ಕೆ ತಲುಪಬೇಕು ಎಂದು ನಿರ್ಧಾರ ಮಾಡಿ ಅದರಲ್ಲಿ ಸಶಕ್ತ ಸ್ಥಿತಿಯ ಗೆಲುವನ್ನು ಸಂಪಾದನೆ ಮಾಡಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ತಲೆಮಾರನ್ನ ಒಂದು ಹೊಸ ವಿಚಾರವನ್ನು ತಂದಿಟ್ಟು ಕನ್ನಡ ಸಾಹಿತ್ಯ ವಲಯದಲ್ಲಿ ಕೀರ್ತನೆಗೆ ಒಂದು ಉತ್ತಮವಾದಂಥ ಅವಕಾಶವನ್ನು ಕಲ್ಪಿಸಿದ್ದು ಕೂಡ ಬಹಳ ವಿಶೇಷವಾದಂಥ ಸಾಧನೆಯೇ ಹೌದು. ಅದಕ್ಕೆ ತಕ್ಕಂತೆ ವ್ಯಾಸರಾಯರು, ಜಗನ್ನಾಥದಾಸರು, ಕನಕದಾಸರು ಮತ್ತು ಪುರಂದರದಾಸರು ತಮ್ಮದೇ ಆದಂಥ ಅವಿಸ್ಮರಣೀಯ ಸಾಧನೆಯನ್ನು ಮಾಡ್ತಾ ಇಡೀ ಕನ್ನಡ ಸಾರಸ್ವತ ಲೋಕದ ಕಟ್ಟ ಕಡೆಯ ದಿನದವರೆಗೂ ಕೂಡ ಚಾಚು ತಪ್ಪದೇ ಉಳಿಯುವಂತಹ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅವರೆಲ್ಲರೂ ನಾವು ಇಲ್ಲಿಂದಲೇ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸೋಣ. ಆ ನಂತರದಲ್ಲಿ ಭಾರತದಲ್ಲಿ ಪ್ರಾರಂಭವಾದಂತಹ ಒಂದು ಒಂದು ವಲಯದ ರಾಜಕೀಯ ಪ್ರಕ್ರಿಯೆಗಳನ್ನು ಗಮನಿಸಿದಾಗ 1600 ಭಾರತ ಪರಿಚಯದ ದಾಳಿಗೆ ತುತ್ತಾಗಿದ್ದನ್ನು ಕಾಣ್ತೇವೆ. ಅಲ್ಲಿ ಬ್ರಿಟಿಷರು, ಡಚ್ಚರು, ಪೋರ್ಚುಗೀಸರು ಮತ್ತು ಇತರ ಅನೇಕ ದೇಶದ ಜನ ಭಾರತದ ಮೇಲೆ ದಂಡೆತ್ತಿ ಬರ್ತಾರೆ. ಆ ದಂಡೆತ್ತಿ ಬಂದಂತಹ ಜನ ಅನಿವಾರ್ಯವಾಗಿ ನಮ್ಮ ಸಾಂಸ್ಕೃತಿಕ ಚೌಕಟ್ಟುಗಳ ಮೇಲೆ ಮತ್ತು ನಮ್ಮದೇ ಆದಂಥ ರಾಜಕೀಯ ಪ್ರಭುತ್ವಗಳನ್ನು ಕಿತ್ತುಕೊಳ್ಳುವಂತಹ ನೆಲೆಯಲ್ಲಿ ಭಾರತವನ್ನು ಅಧೋಗತಿಗೆ ತರ್ತಾರೆ. ಇಂತಹ ಸಾಹಿತ್ಯದ ಇಂತಹ ಸಂದರ್ಭದಲ್ಲಿ ಸಾಹಿತ್ಯಾತ್ಮಕವಾದ ಬೆಳೆ ಸಂಪೂರ್ಣವಾಗಿ ನಿಂತು ಹೋಗಿದ್ದರನ್ನು ನಾವು ನೋಡ್ತೇವೆ. ಅಥವಾ ಸಾಹಿತ್ಯವನ್ನು ಬರೆದು ಕೂಡ ಅದನ್ನು ಅದ್ಭುತವಾಗಿ ಆಸ್ವಾದಿಸುವಂಥ ಮನೋಭಾವಗಳೇ ಆಗುವುದಿಲ್ಲ. ಯಾಕೆಂದರೆ ಅಷ್ಟು ಹೊತ್ತಿಗಾಗಲೇ ಸ್ವತಂತ್ರದ ಪರಿಕಲ್ಪನೆ ಹೊಸ ಹೊಸ ವಿಚಾರಗಳು ಜಾಗೃತವಾಗ್ತಿತ್ತು. ನಮ್ಮ ಸಾಂಸ್ಕೃತಿಕವಾದಂತಹ ಸಮಾಜದ ಮೇಲೆ ಆಘಾತ ಆಗ್ತಾ ಇತ್ತು. ಧರ್ಮದ ಸಂಘರ್ಷಗಳು ಶುರುವಾಗಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಬದುಕು ಅನ್ನುವಂಥ ದುಸ್ತರವಾದಂತಹ ಒಂದು ವ್ಯವಸ್ಥೆ ನಮ್ಮನ್ನು ಅತ್ಯಂತ ಹೀನ ಸ್ಥಿತಿಗೆ ತಲುಪಿಸುವಂಥ ಕೆಲಸ ಮಾಡಿತ್ತು. ಹಾಗಾಗಿ ಅಲ್ಲಿದ್ದಂಥ ಪ್ರತಿಯೊಬ್ಬ ಭಾರತೀಯರು ಬದುಕುಬಿಟ್ರೆ ಸಾಕಪ್ಪ ಅನ್ನುವಂಥ ಪರಿಸ್ಥಿತಿ ಇದ್ದಾಗ, ಅವರು ಸ್ವತಂತ್ರದ ಹೋರಾಟದ ಪರಿಕಲ್ಪನೆಯಲ್ಲಿದ್ದಾಗ ಸಾಹಿತ್ಯವನ್ನು ಓದಿ ಅಂತ ಹೇಳೋರಾಗಲಿ, ಸಾಹಿತ್ಯವನ್ನು ಸಂಸ್ಕೃತವಾಗಿ ಬರೆದು ಅವರಿಗೆ ತುರುಕುವಂಥ ಕೆಲಸವನ್ನಾಗಲಿ ಮಾಡೋರಾಗಲಿ ಆಗಿರಲಿಲ್ಲ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವತ್ತಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಪ್ರಾರಂಭವಾದಂಥ ಈ ಒಂದು ಬೇರೆ ದೇಶೀಯರ ಪ್ರಕೀಯರ ಆಳ್ವಿಕೆಗೆ ಒಳಪಟ್ಟಂತಹ ಪ್ರಾಂತ್ಯಗಳಲ್ಲಿ ಸಹಜವಾಗಿ ತಮ್ಮ ಅಸ್ತಿತ್ವ ಪ್ರಜ್ಞೆ ಕಾಣ್ತಾ ಇತ್ತು ಹೊರತು ಹೋರಾಟದ ಪರಿಕಲ್ಪನೆಯಾಗಲಿ ಸಾಹಿತ್ಯದ ಗಂಧಗಾಳಿಯಾಗಲಿ ಯಾವುದೂ ಇಲ್ಲ. ಅದೃಷ್ಟವಶಾತ್ 1857 ಸಿಪಾಯಿ ದಂಗೆಯ ನಂತರ ಭಾರತದಲ್ಲಿ ಒಂದು ಜಾಗೃತಿ ಆಗುತ್ತೆ. 1857 ಏನು ಸಿಪಾಯಿ ದಂಗೆ ಅಥವಾ ಮೊಗಲ್ಪಾಡೆ ದಂಗೆ ಅಂತ ಕರಿತೇವೆ ಅದನ್ನು ನಾವು ಭಾರತೀಯರು ಸ್ವತಂತ್ರ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಕರಿತೇವೆ. ಆ ಸಂಗ್ರಾಮದಿಂದ ಭಾರತದಲ್ಲಿ ಚೆಂದು ಹೋಗಿದ್ದಂಥ ನಮ್ಮ ಎಲ್ಲ ಅನೇಕತೆಗಳನ್ನು ಏಕತೆಗೊಳಿಸುವಂತಹ ಒಂದು ಕ್ರಿಯೆ ಪ್ರಾರಂಭ ಆಗುತ್ತೆ. ಆ ಪ್ರಾರಂಭಕ್ಕೆ ಮೂಲ ಸರಿಯಾಗಿ ಆಕರ್ಷಣೆಗೊಳಗಾಗಿದ್ದೇ ಸಾಹಿತ್ಯ. ಒಡೆದು ಹೋದ ಮನಸ್ಸುಗಳನ್ನು ಸರಿ ಮಾಡಿಕೊಂಡು ಅವರನ್ನು ಉತ್ತಮವಾದಂತಹ ದೇಶಭಕ್ತರನ್ನಾಗಿ ನಿರ್ಮಾಣ ಮಾಡಿ ಅವರನ್ನೊಂದು ದೇಶದ ಪ್ರಚೋದನೆಯನ್ನು ಕೊಟ್ಟು ಹೋರಾಟಕ್ಕೆ ಅಡಿಗೊಳಿಸುವಂತಹ ಪವಿತ್ರತಮವಾದ ಕೆಲಸವನ್ನು ಮಾಡಲಿಕ್ಕೆ ಯಾರಾದರೂ ಸಶಕ್ತರಿದ್ದಾರೆ ಅಂದರೆ ಅದು ಸಾಹಿತ್ಯದ ಒಂದು ಶಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಅರ್ಥ ಮಾಡಿಕೊಂಡ ಬಹಳ ಜನ ಅಲ್ಲಿ ಸಾಹಿತ್ಯಾತ್ಮಕವಾದ ಅನೇಕ ವಿಚಾರಗಳನ್ನು ಏನು ಪ್ರಜ್ಞಾತ್ಮಕವಾದ ಹೋರಾಟದ ನೆಲೆಯ ಆಶಯಗಳನ್ನು ನಮಗೆ ಇಟ್ಕೊಂಡು ಬರಲಿಕ್ಕೆ ಶುರುವಾದ. ಅಂದರೆ ಅಲ್ಲಿವರೆಗೂ ಕೇವಲ ಆನಂದಕ್ಕೋಸ್ಕರ ಪುರಾಣಗಳನ್ನು ಬರೀತಾ ಇದ್ದಂತಹ ಜನ ಅಲ್ಲಿಂದ ಸಾಮಾಜಿಕ ಮೌಲ್ಯಗಳನ್ನ ಸಾಮಾಜಿಕ ಸಾಂಸ್ಕೃತಿಕ ಜಾಗೃತಿಯನ್ನು ಮೂಡಿಸುವಂಥ ಅನೇಕ ವಿಚಾರಗಳನ್ನು ತುಂಬಿದಂಥ ಹೊಸ ಅಧ್ಯಾಯಗಳನ್ನು ಸಾಹಿತ್ಯ ವಲಯದಲ್ಲಿ ಕಾಣಿಸಿಕೊಳ್ಳಲಿಕ್ಕೆ ಶುರುವಾಯಿತು. ಪೌರಾಣಿಕ ಹಿನ್ನೆಲೆ ಇದ್ದಂತಹ ನಮ್ಮ ಸಾಹಿತ್ಯ ವಲಯ ಸಾಮಾಜಿಕ ಚೌಕಟ್ಟನ್ನು ಮುಳುಗಿ ಅಲ್ಲಿ ಒಂದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಪ್ರಾರಂಭ ಆಯಿತು. ಹೀಗಾಗಿ ಅದನ್ನು ಆಧುನಿಕ ಸಾಹಿತ್ಯದ ಪೂರ್ವಯುಗದ ಪ್ರಾರಂಭಿಕ ಹಂತ ಅಂತ ಕರಿತೇವೆ. ಅಂಥ ಆಧುನಿಕ ಸಾಹಿತ್ಯ ಪ್ರಾರಂಭವಾದಂಥ ಸಂದರ್ಭದಲ್ಲಿ ಕನ್ನಡ ಸಾರಸ್ವತ ಲೋಕಕ್ಕೆ ಹೊಸದೊಂದು ದಿಕ್ಕು ಕೊಟ್ಟವನೇ ನಮ್ಮ ಮುದ್ದಣ್ಣ. ಮುದ್ದಣ್ಣನನ್ನ ಆಧುನಿಕ ಕನ್ನಡ ಸಾಹಿತ್ಯದ ಮುಂದೂಡಿ ಅಂತ ಕರೀತೀವಿ. ಸ್ನೇಹಿತರೆ, ಏನಿದು ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಡಿ ಅನ್ನುವಂಥ ಪ್ರಶ್ನೆ ನಮಗೆ ಬರದೇ ಇರೋದಿಲ್ಲ. ಅಲ್ಲಿವರೆಗೂ ಕಾವ್ಯಾತ್ಮಕವಾಗಿದ್ದಂಥ ಕನ್ನಡ ಸಾರಸ್ವತ ಲೋಕವನ್ನು
ಸತ್ಯಾತ್ಮಕವಾದ ಪ್ರಕಾರಕ್ಕೆ ಒಡ್ಡಿಸುವ ಮತ್ತು ಒಗ್ಗಿಸುವಂತಹ ಕೆಲಸ ಮಾಡಿದಂತಹ ಅನೇಕ ಪ್ರಜ್ಞಾವಂತರಲ್ಲಿ ನಮ್ಮ ಮುದ್ದಣ್ಣ ಬಹಳ ವಿಶೇಷವಾಗಿ ನಿಲ್ತಾನೆ. ನಿಮ್ಗಾದ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯ ಇದೆ, ಅನಾದಿ ಕಾಲದಿಂದಲೂ ಕಾವ್ಯಾತ್ಮಕವಾಗಿದ್ದಂತಹ ಭಾರತೀಯ ಸಾಹಿತ್ಯ, ಅದರಲ್ಲೂ ಒಂದು ವಿಶೇಷವಾದ ಅಂಗವಾಗಿದ್ದಂತಹ ಕನ್ನಡ ಸಾಹಿತ್ಯ ಯಾಕೆ ಗದ್ಯಾತ್ಮಕವಾಗಬೇಕಾದಂತಹ ಅನಿವಾರ್ಯತೆ ಬಂತು ಅಂತ ನೀವು ಕೇಳ್ಬೋದು. ವಾಸ್ತವದಲ್ಲಿ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ತಾಳ್ಮೆ ಇರಬೇಕು, ಜ್ಞಾನ ಇರಬೇಕು, ಸಮಯ ಇರಬೇಕು. ಈ ಮೂರರ ಪರಿಕಲ್ಪನೆ ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಇಲ್ಲದೆ ಹೋಯಿತು. ಅಂತ ಸ್ವತಂತ್ರ ಸಂಗ್ರಾಮದಲ್ಲಾದಂತಹ ಸಂದರ್ಭ ಏನಪ್ಪ, ಬದುಕಲಿಕ್ಕೋಸ್ಕರ ಅಥವಾ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂತಹ ಉದ್ದೇಶ ಬಿಟ್ಟು ಬೇರೆ ಯಾವುದರ ಬಗ್ಗೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗ್ತಿರಲಿಲ್ಲ. ಹಾಗಂತ ಮಾತ್ರಕ್ಕೆ ನಮ್ಮ ವಿಚಾರಗಳನ್ನ ಅವರಿಗೆ ತಲುಪಿಸಲಿಕ್ಕೆ ಬೇರೆ ಮಾದರಿ ಕೂಡ ಇರಲಿಲ್ಲ, ಪತ್ರಿಕೋದ್ಯಮ ಇವತ್ತಿನಂತೆ ಸ್ಟ್ರಾಂಗ್ ಇರಲಿಲ್ಲ. ಹಾಗಾಗಿ ಅವ್ರು ಉಳ್ಕೊಂಡಿದ್ದು ಒಂದೇ ಮಾದರಿ, ನಿಮ್ಮ ಮಾದರಿ ಅಂದರೆ ಅದು ಸಾಹಿತ್ಯ. ಹಾಗಾದರೆ ಸಾಹಿತ್ಯದಲ್ಲಿ ಕಾವ್ಯ ಬರೆಯೋದರಿಂದ ಇವರನ್ನು ಪ್ರಚೋದನೆಗೊಳಿಸಿ ಒಂದು ಸಂಗ್ರಾಮಕ್ಕೆ ಸಿದ್ಧಗೊಳಿಸಬಹುದು ಅಂದರೆ ಅದು ಖಂಡಿತ ಸಾಧ್ಯವೇ? ಆದರೆ ಅಂತ ಕಾವ್ಯವನ್ನು ಓದುವಂತಹ ತಾಳ್ಮೆ ನಮ್ಮ ಜನರಲ್ಲಿ ಇರಲಿಲ್ಲ. ಆಗ ಯೋಚನೆ ಮಾಡಿದ್ದೇನಪ್ಪ, ಯಾಕೆ ನಾವು ಕಾವ್ಯವನ್ನು ಬರೆಯಬೇಕು, ಕಾವ್ಯವನ್ನು ಬರೆಯೋದ್ರಿಂದ ಬಹಳ ಕಷ್ಟಪಟ್ಟು ಓದೋ ಅಂತ ಕೆಲವೇ ಜನರಿಗೆ ತಲುಪುತ್ತೆ, ನಾವು ಯಾಕೆ ಗದ್ಯವನ್ನು ಬರೀಬಾರದು ಅನ್ನುವಂಥ ವಿಚಾರ ಬರುತ್ತೆ. ಆ ಗದ್ಯವನ್ನು ಬರೀಬಾರದು ಅನ್ನುವಂಥ ಅನೇಕ ಚಿಂತನೆ ಎನ್ನಕ್ಕಂತೆ ಒಂದು ಡೆಫಿನೇಷನ್ ಅನ್ನು ಕೊಡ್ತಾನೆ ನಮ್ಮ ಮುದ್ದಣ್ಣ. ಆ ಡೆಫಿನೇಷನ್ ಪದ್ಯಂ ಪದ್ಯಂ ಗದ್ಯಂ ಉದ್ಯಮ ಅಂತ. ಹಾಗಾಗಿ ಪದ್ಯವನ್ನು ಓದಿಸಿ ಗದ್ಯವನ್ನು ಮುದ್ದಿಸಿ ಅಂತ ಅಂದ್ರರ್ಥ, ಪದ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಓದಲಿಕ್ಕೆ ಸಮಯಾವಕಾಶ ಜ್ಞಾನ ಎಲ್ಲ ಬೇಕಾಗುತ್ತೆ. ನಮ್ಗೆ ಅಷ್ಟು ಸಮಯ ಇಲ್ಲ ಮತ್ತು ಅಷ್ಟೊಂದು ಜ್ಞಾನ ಕೂಡ ಇಲ್ಲ. ಹಾಗಾಗಿ ಸಾಹಿತ್ಯಾತ್ಮಕವಾದ ಹೊಸ ಪರಿಧಿ ಗದ್ಯ. ಯಾಕೆಂದರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ 80% ಕಾವ್ಯ ಇದ್ದರೆ 20% ಮಾತ್ರ ಆದ ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಗದ್ಯವನ್ನು ಕಾಣ್ತಾ ಇತ್ತು. ಯಾಕೆ ಶಿವಕೋಟೆ ಆಚಾರ ಒಡ್ಡಾರ ಅಂದರೆ ಆಮೇಲೆ ಕೆಲವೇ ಬೆರಳಿಕೆಯ ಗದ್ಯ ಕೃತಿಯನ್ನು ಬಿಟ್ಟರೆ ಮಿಕ್ಕ ಎಲ್ಲವೂ ಕೂಡ ಕಾವ್ಯವಿ. ಹಾಗಾಗಿ ಕಾವ್ಯಕ್ಕೆ ಒಗ್ಗಿಕೊಂಡಿದ್ದಂಥ ಕನ್ನಡವನ್ನು ಮೊಟ್ಟ ಮೊದಲ ಬಾರಿಗೆ ವಿದ್ಯಾತ್ಮಕವಾಗಿ ಪರಿವರ್ತಿಸುವಂಥ ಒಂದು ಡೆಫಿನೇಷನ್ ಕೊಟ್ಟಂಥ ಕೀರ್ತಿ ನಮ್ಮ ಮುದ್ದಣ್ಣನಿಗೆ ಸಲ್ಲುತ್ತೆ. ಇಂತಹ ಮುದ್ದಣ್ಣನ ಪೂರ್ವ ನಾಮಧೇಯ ಏನಪ್ಪ ಅಂದರೆ ನಾನ ಬರೀ ನಾರಣಪ್ಪ ಅಲ್ಲ, ಲಕ್ಷ್ಮೀನಾರಾಯಣಪ್ಪ. ವಾಸ್ತವದಲ್ಲಿ 1870 ಜನವರಿ 29 ಹುಟ್ಟುತ್ತಾರೆ. 1870 ಜನವರಿ 25 ಸರಿ, ಜನವರಿ 24 ಹುಟ್ಟುತ್ತಾರೆ. ಜನವರಿ 24 ಹುಟ್ಟಿದಂತ ಈತನ ಹುಟ್ಟಿನ ಜಿಲ್ಲೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದರಿಗೆ ಗ್ರಾಮದಲ್ಲಿ ಈತ 1870 ಜನವರಿ 24 ಹುಟ್ಟುತ್ತಾರೆ. ಇವರ ತಂದೆ ತಿಮ್ಮಪ್ಪಯ್ಯ, ಇವರ ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಿ. ತಂದೆ ತಿಮ್ಮಪ್ಪಯ್ಯ ಮತ್ತು ತಾಯಿ ಮಹಾಲಕ್ಷ್ಮಿ ದಂಪತಿ ಹುಟ್ಟಿದಂತಹ ಲಕ್ಷ್ಮೀನಾರಾಯಣ ಅಪ್ಪನನ್ನ ಮುದ್ದಾಗಿದ್ದರಿಂದ ಸಣ್ಣ ಮಗುವಿನಲ್ಲಿ ಆತನ ಮುದ್ದಣ್ಣ ಮುದ್ದಣ್ಣ ಅಂತ ಅಂದು ಆತ ಮುದ್ದಣ್ಣನಾಗಿ ಬದಲಾಗಿದ್ದನ್ನು ಕಾಣ್ತೇವೆ. ಹಾಗಾಗಿ ಈತ ಮದುವೆ ಆದಂತಹ ಹೆಂಡತಿಯ ಹೆಸರು ಕಮಲಾಬಾಯಿ. ಶಿವಮೊಗ್ಗ ಜಿಲ್ಲೆಯ ಕಾಗೆ ಗೊಮ್ಮ ಅನ್ನುವಂಥ ಒಂದು ಪ್ರಾಂತ್ಯದ ಒಂದು ಹೆಣ್ಣು. ಕಮಲಾಬಾಯಿ ಶಿವಮೊಗ್ಗ. ಕಮಲಾಬಾಯಿ ಶಿವಮೊಗ್ಗ ಜಿಲ್ಲೆಯ ಕಾಗೆಗೊಡ್ಡು ಮಕ್ಕಿ ಅನ್ನುವಂತ ಕಾಗೆಗೊಡ್ಡು ಮಕ್ಕಿ ಅನ್ನುವಂತ ಒಂದು ಪ್ರಾಂತ್ಯದಲ್ಲಿ ವಾಸ ಮಾಡ್ತಾ ಇದ್ದಂತಹ ದಂಪತಿಗಳ ಮಗಳಾದಂತಹ ಕಮಲಾಬಾಯಿಯನ್ನ ನಮ್ಮ ಮುದ್ದಣ್ಣ ಮದುವೆ ಆಗ್ತಾರೆ. ಹಾಗಾಗಿ ಮುದ್ದಣ್ಣ ವಾಸ್ತವದಲ್ಲಿ ಅತ್ಯಂತ ಬಡತನದಲ್ಲಿ ಬೆಳೆದಂತಹ ಒಬ್ಬ ವ್ಯಕ್ತಿ. ಇದೆಲ್ಲ ಇವರ ವೈಯಕ್ತಿಕ ವಿಚಾರ ಆದರೆ
ಸಂಬಳ ಕೇವಲ 5 ರೂಪಾಯಿ. 5 ರೂಪಾಯಿ ಪಗಾರಕ್ಕೋಸ್ಕರವಾಗಿ ಯಾವುದೋ ಒಂದು ಖಾಸಗಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಕೊನೆಗೆ ಅಲ್ಲೇ ಕನ್ನಡವನ್ನು ಬೋಧಿಸುವ ಮತ್ತು ಅನೇಕ ಭಾಷೆಗಳಲ್ಲಿ ಪರಿಣತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾನೆ. ವಾಸ್ತವದಲ್ಲಿ ಅಷ್ಟು ದುಡ್ಡಿಗೆ ಅವನ ಜೀವನ ಸಾಕಾಗೋದಿಲ್ಲ. ಬಡತನ ಅನ್ನೋದು ಕಿತ್ತು ತಿಂತಾ ಇತ್ತು, ಸಾಹಿತ್ಯ ಅನ್ನೋದು ಅವನ ಆಕರ್ಷಿಸ್ತಾ ಇತ್ತು. ಹಾಗಾಗಿ ಅನೇಕ ಕೃತಿಗಳನ್ನು ಬರೀತಾ ಇದ್ದ. ಆತ ಕೃತಿ ಬರೀತಾ ಬರೀಲಿಕ್ಕೆ ಬಳಸ್ತಾ ಇದ್ದಂತಹ ಒಂದು ಕಾಗದಗಳು ಎಂತಪ್ಪ ಅಂತಂದ್ರೆ, ಮಕ್ಕಳು ರಜಾದಿನದ ಅರ್ಜಿಯನ್ನು ಕೊಡಲಿಕ್ಕೆ ಬಳಸ್ತಾ ಇದ್ದ ಕಾಗದ ಇತ್ತಲ್ಲ, ಆ ಕಾಗದದ ಹಿಂಬದಿಯ ಖಾಲಿ ಹಾಳೆಯನ್ನು ಬಳಸಿ ಆತ ಕಾಗದವನ್ನು ಬರೀತಾ ಇದ್ದ ಅನ್ನೋದು ಅರ್ಥ ಮಾಡ್ಕೊಂಡಾದ್ರೆ ಆತ ಎಂತ ದುಸ್ತರವಾದಂತಹ ಬಡತನದಲ್ಲಿ ಬಿದ್ದಿದ್ದ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಇವತ್ತು ಮುದ್ರಣವನ್ನ ಇಡೀ ಕರ್ನಾಟಕದಲ್ಲಿ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರಿತೇವೆ. ವಾಸ್ತವದಲ್ಲಿ ಆತ ಎಲ್ಲರಿಗೂ ಬೆಳೆದುಕೊಟ್ಟಂತ ಮುಂಗೋಳಿ ಆಗ್ತಾನೆ. ಆತ ಮಾತ್ರ ಕತ್ತಲೆಯಲ್ಲಿ ಮುಳುಗಿದ್ದ ಅನ್ನೋದನ್ನು ನಾವು ಕಾಣ್ತೇವೆ. ಯಾಕೆಂದ್ರೆ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ 31 ವಯಸ್ಸಿನಲ್ಲಿ ಎಷ್ಟು ಕೇವಲ 1901 ಫೆಬ್ರವರಿ 15 ಇಂದು ಆತ ದೇಹತ್ಯಾಗವನ್ನು ಮಾಡುವ ಮೂಲಕ ಇಡೀ ಕನ್ನಡ ಸಾಹಿತ್ಯ ಲೋಕಕ್ಕೆ ದಕ್ಕಿದಂತಹ ಒಂದು ಅದ್ಭುತವಾದ ಅನೋಗ್ಯ ರತ್ನ ಕಣ್ಮರೆಯಾಗಿ ಹೋಗುತ್ತೇನೆ. ಇದರ ಅರ್ಥ ಇಷ್ಟೇ, ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಆತನ ಸಾಹಿತ್ಯಕ್ಕೆ ಕಾರಣ ಆದರೂ ಏನು ಅನ್ನೋ ಒಂದು ವಿಚಾರ ಬಂದಾಗ ಆತನ ಬಡತನವೇ ಅವನಿಗೆ ಕಾರಣ ಸಮಸ್ಯೆ ಆಗಿದ್ದನ್ನು ನೋಡ್ತೀವಿ. ಯಾಕೆಂದ್ರೆ ಮೂಲತಃ ಆತ ಅತ್ಯಂತ ಕಡುಬಡವನಾಗಿದ್ದರಿಂದ ಊಟಕ್ಕೂ ಕೂಡ ಗತಿ ಇರ್ತಾ ಇರಲಿಲ್ಲ, ಹೆಂಡತಿ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ವಾಸ್ತವದಲ್ಲಿ ಬಹಳ ಜನರಿಗೆ ಈ ವಿಚಾರವನ್ನು ಚರ್ಚೆ ಮಾಡುವಂತ ಗೊಜಲಿಗೆ ಹೋಗೋದಿಲ್ಲ. ಆದರೆ ವಾಸ್ತವದಲ್ಲಿ ನಾವು ಒಂದು ವಿಷಯವನ್ನು ತಿಳ್ಕೋಬೇಕು, ಸಂಸಾರದಲ್ಲಿ ಸೋತಂತ ವ್ಯಕ್ತಿ ಸಮಾಜದಲ್ಲಿ ಬಹಳ ಬೇಗ ತನ್ನ ಅವನಂದಿನ ಕಂಡುಕೊಳ್ತಾನೆ ಅನ್ನೋದಕ್ಕೆ ನಮ್ಮ ಮುಂದಿನ ಬಹಳ ಮುಖ್ಯವಾದ ಉದಾಹರಣೆ. ಹಾಗಾಗಿ ತನ್ನ ಹೆಂಡತಿಯಾದಂತಹ ಕಮಲಾಬಾಯಿ ಗಂಡನನ್ನು ತ್ಯಜಿಸಿ ತಾನು ಮನೆಗೆ ಹೊರಟು ಹೋಗ್ತಾಳೆ. ಆಗ ಆತ ಏಕಾಂಗಿಯಾಗಿ ಜೀವನ ಮಾಡಬೇಕಾಗುತ್ತೆ. ಆತನಿಗೆ ಬರ್ತಾ ಇರುವಂತಹ ಸಂಬಳವು ಕೂಡ ಅಷ್ಟಕ್ಕಷ್ಟೇ, ಅಲ್ಲಿನ ಸ್ವಲ್ಪ ಸಂಬಳ ಹೆಚ್ಚಾಗಿ ಏನೇ ಸಂಬಳ ಬಂದರೂ ಕೂಡ ಅವನು ಜೀವನ ಮಾಡಲಿಕ್ಕೆ ಕಷ್ಟವೇ ಆಗ್ತಾ ಇತ್ತು. ಅಂತಹ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಹೆಂಚಿನ ಚಿಕ್ಕ ಒಂದು ಕೊಠಡಿಯನ್ನು ತೆಗೆದುಕೊಂಡು ಅವನು ಜೀವನ ಮಾಡ್ತಾ ಇರ್ತಾನೆ. ದೌರ್ಭಾಗ್ಯವಶಾತ್ ಊಟಕ್ಕೆ ಕೊರತೆ, ಬಡತನ, ಇಂತಹ ಬಡತನದ ಒಂದು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಆತನಿಗೆ ಕ್ಷಯರೋಗದಲ್ಲಿ ನರಳಿ 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 ತಾನು ಸಾಯ್ತಾನೆ. ದೌರ್ಭಾಗ್ಯವಶಾತ್ ಆತ ಸತ್ತದ್ದು 24 ಗಂಟೆ ಆದರೂ ಯಾರಿಗೂ ಗೊತ್ತೇ ಆಗಿರುವುದಿಲ್ಲ. ಯಾಕೆಂದ್ರೆ ತನ್ನ ಕೊಠಡಿಯಲ್ಲಿ ಮಲಗಿ ಅದಕ್ಕೆ ಸತ್ತೋಗಿರ್ತಾನೆ. ಯಾಕೋ ಮುಂದಣ ಈಚೆ ಬಂದಿಲ್ವಲ್ಲ ಅಂತಂದು ಬಹಳಷ್ಟು ಜನ ಬಾಗಿಲು ತಟ್ಟಿಕೊಡಿ ತೆಗೆದರೆ ಇದ್ದಾಗ ಬಾಗಿಲು ನೋಡಿದ್ರೆ ಆತ ಸತ್ತು ಬಹಳ ಗಂಟೆಗಳೇ ಆಗೋಗಿರ್ತವೆ. ಅಂತಹ ವ್ಯಕ್ತಿಯನ್ನ ಸಾರ್ವಜನಿಕರೇ ಅಲ್ಲೇ ಇದ್ದಂತಹ ಜನರೇ ಸುತ್ತಮುತ್ತಲಿನ ಜನರೇ ಸೇರಿ ಅವನಿಗೆ ಸಂಸ್ಕಾರವನ್ನು ಮಾಡಿದ್ದನ್ನು ನೋಡ್ತೀವಿ. ಆ ನಂತರದಲ್ಲಿ ಅವನ ಕೊಠಡಿಯನ್ನು ಮುಟ್ಟಿದಾಗ ಅನೇಕ ಕಡತಗಳು ಮತ್ತು ಅನೇಕ ಪುಸ್ತಕಗಳು ಅಥವಾ ಅವನು ಬರೀತಾ ಇದ್ದಂತಹ ಅನೇಕ ಕೃತಿಗಳ ಒಂದಷ್ಟು ಹಸ್ತಪ್ರತಿಗಳು ಸಿಗ್ತವೆ. ಆ ಹಸ್ತಪ್ರತಿಗಳು ಇವತ್ತು ಕೂಡ ಗೋದಾವರಿ ಎಂಬಂತಹ ಅಪೂರ್ವ ಕಾದಂಬರಿ ಅಪೂರ್ಣ ಕಾದಂಬರಿ ಮತ್ತು ಜೋಜೋ ಎಂಬಂತಹ ಪ್ರಬಂಧ ಸಂಕಲನವನ್ನು ನೋಡಿದಾಗ ಅವನಿಂದ ಏನೆಲ್ಲ ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದ ದುರ್ಭಾಗ್ಯವಶಾತ್ ಅಷ್ಟು ಬೇಗ ನಮ್ಮ ಕನ್ನಡ ಸಾಹಿತ್ಯದಿಂದ ದೂರ ಆಗ್ಬಿಟ್ಟ ಅನ್ನೋ ವಿಚಾರವನ್ನು ನಾವಲ್ಲಿ ಕಾಣ್ತೇವೆ. ಹಾಗಾಗಿ ಇಲ್ಲೊಂದು ಬಹಳ ಮುಖ್ಯವಾಗಿ ವಿಶೇಷವಾಗಿ ನಾವು ಯಾಕೆ ಇವನನ್ನು ನೆನಪಿಸ್ಕೋಬೇಕು ಅಂತಂದರೆ ತಿರುಳು ಕನ್ನಡದ ಬೆಳವಣಿ ಇರುವಂಥ ಮಾತಿಗೆ ಆತ ಬಹಳ ಸ್ಫುಟವಾದಂತಹ ಉತ್ತರವನ್ನು ಕೊಡ್ತಾ ಹೋಗ್ತಾನೆ. ಕನ್ನಡ ಪದವನ್ನು ಕನ್ನಡ ಭಾಷೆಯನ್ನು ಸಮೃದ್ಧವಾಗಿ ಕನ್ನಡಕ್ಕೆ ಕಟ್ಟಿಕೊಡುವಂತಹ ಕೆಲಸ ಮಾಡಬಹುದಂತ ಈತ ಇಡೀ ಕನ್ನಡ ಸಾಹಿತ್ಯಕ್ಕೆ ಹೊಸದೊಂದು ಮಜಲನ್ನು ಕೊಟ್ಟು ಗದ್ಯ ಪದ್ಯ ಬೇಡ, ಗದ್ಯದಲ್ಲೇ ಸಾಹಿತ್ಯವನ್ನು ಬರೆಯೋಣ ಅನ್ನೋದ್ರ ಮೂಲಕ ಜನರಲ್ಲಿ ಮತ್ತು ಬರಹಗಾರರಲ್ಲಿ ಹೊಸ ಚೇತನವನ್ನು ತಂದಂತಹ ಕೀರ್ತಿ ನಮ್ಮ ಮುದ್ದಣಿಗೆ ಸಲ್ಲುತ್ತೆ ಅಂತ. ಹಾಗಾದ್ರೆ ಇಂತಹ ಮುದ್ದಣ ಯಾವ ಯಾವ ಕೃತಿಯನ್ನು ಬರೆದಾಗ ಕೂಡ ಬಹಳ ಮುಖ್ಯವಾಗಿದೆ. ಆ ಕೃತಿಗಳನ್ನು ನಾನು ಈಗ ಪಟ್ಟಿ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಬಹಳ ಮುಖ್ಯವಾಗಿ ಮುದ್ದಣ ಮೊದಲನೇ ಕೃತಿ ಅಂತ ಕಲಿಸ್ಕೋಬಹುದಾದಂತಹ ಕೃತಿ ಯಾವಪ್ಪ ಅಂದ್ರೆ ಅದು ರತ್ನಾವಳಿ ಕಲ್ಯಾಣ. ರತ್ನಾವಳಿ ಕಲ್ಯಾಣ ಇದು ಕೂಡ ಅವನ ಮೊಟ್ಟ ಮೊದಲ ಜೀವನದ ಆ ಒಂದು ಐತಿಹಾಸಿಕ ಪರಂಪರೆಯನ್ನು ಕೇಂದ್ರವಾಗಿ ಇಟ್ಟುಕೊಂಡು ಬರೆದಿರುವಂತಹ ಒಂದು ಕೃತಿ. ಇದು ಅವನ ಮೊದಲನೇ ಕೃತಿ. ಆದರೆ ಇನ್ನೊಂದು ಕುಮಾರ ವಿಜಯ ಯಕ್ಷಗಾನ ಸಿಂಹ. ಕುಮಾರ ವಿಜಯ ಎಂಬಂತ ಒಂದು ಯಕ್ಷಗಾನ ಪ್ರಸಂಗವನ್ನು ಕೂಡ ಸ್ವತಃ ರಚಿಸಿ ಅದನ್ನು ರಂಗದ ಮೇಲೆ ತಂದು ಆಡುವುದರ ಮೂಲಕ, ಜೊತೆಗೆ ತಾನು ಯಕ್ಷಗಾನ ಕಲಾವಿದನಾಗಿ ಕೂಡ ಆ ಒಂದು ಅಭಿನಯ ಮಾಡುವ ಮೂಲಕ ಅದ್ಭುತವಾದಂತಹ ಸಾಧನೆಯನ್ನು ಮಾಡಿದಂತಹ ವ್ಯಕ್ತಿ ನಮ್ಮ ಮುದ್ದಣ. ಹಾಗಾಗಿ ನಾ ಶ್ರೀರಾಮ ಪಟ್ಟಾಭಿಷೇಕ ಇದು ವಿಶೇಷ.
ಒಂದು ಶ್ರೀರಾಮ ಪಟ್ಟಾಭಿಷೇಕ ಮತ್ತು ಅದ್ಭುತ ರಾಮಾಯಣ. ಶ್ರೀರಾಮ ಪಟ್ಟಾಭಿಷೇಕ ವಾಮನ ಶಕ್ತಿಯ ಮುಕ್ತಿ. ವಾಮನ ಶಕ್ತಿಯಲ್ಲಿ ಬರುತ್ತೆ ಬಹಳ ಮುಖ್ಯವಾಗಿ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮ ಶ್ರೀರಾಮಾಶ್ರಮದ ಅದ್ಭುತಗಳನ್ನ ಗದ್ದಿದಲ್ಲಿ ಅದ್ಭುತ ರಾಮಾಯಣ ಅದ್ಭುತ ರಾಮಾಯಣ ಮತ್ತು ಶ್ರೀರಾಮಾಷ್ಟಮಿಯ ಯುಕ್ತಿಗಳನ್ನ ಗದ್ಯದಲ್ಲಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಹಾಗಾಗಿ ಮೊಟ್ಟ ಮೊದಲು ಪೌರಾಣಿಕ ಹಿನ್ನೆಲೆಯ ಒಂದು ವಿಶೇಷತೆಯನ್ನ ರಾಮಾಯಣವನ್ನು ಇಟ್ಟುಕೊಂಡು ಗದ್ಯಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡಿದಂತಹ ಕವಿ ಆತ ಮುದ್ದಣನಾಗ್ತಾನೆ. ಮುಂಗೋಳಿ ಅಂತ ಯಾಕೆ ಕರೀತಾರೆ ಅಂದ್ರೆ ಮೊದಲ ಕೋಳಿ ಅಥವಾ ಜಾವದ ಕೋಳಿ ಅಂತ ಕರಿತೀವಿ. ಆ ಕೋಳಿ ಕುಂದ ಮೇಲೆ ಊರಿನ ಎಲ್ಲ ಕೋಳಿಗಳು ಕೂಗ್ತವೆ, ಆ ಕೋಳಿ ಕುಂದ ಮೇಲೆ ಬೆಳಕಾಗುತ್ತೆ ಅನ್ನೋ ನಂಬಿಕೆ ನಮ್ಮದು. ಹಾಗೆ ಈ ತರಹ ಕೂಗಿನ ನಂತರ ಕನ್ನಡ ಸಾರಸ್ವತ ಲೋಕದಲ್ಲಿ ಗದ್ಯಾತ್ಮಕವಾದ ಒಂದು ದೊಡ್ಡ ಜಗತ್ತೇ ಕರ್ಕೊಂಡಿದ್ದನ್ನು ನೋಡ್ತೀವಿ. ಹಾಗಾಗಿ ನಮ್ಮ ಮುದ್ದಣ್ಣನನ್ನ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿ ಅಂತ ಕರಿತೀವಿ. ಇನ್ನ ಅವನ ಮತ್ತೊಂದು ಕೃತಿ ಗೋದಾವರಿ. ಇದನ್ನು ನಾವು ಕಾದಂಬರಿ ಅಂತ ಅಂದ್ಕೊಂಡ್ರೆ ದೌರ್ಭಾಗ್ಯವಶಾತ್ ಇದು ಅಪೂರ್ಣವಾದ ಕಾದಂಬರಿ. ಇದನ್ನು ಪೂರ್ತಿ ಬರೆಯಬಗೆಯ ಅಸಮಿದ್ದನ್ನು ನೋಡ್ತೀವಿ. ಇದು ಅಪೂರ್ಣವಾದ ಕಾದಂಬರಿ. ಆ ನಂತರದಲ್ಲಿ ಇದನ್ನು ನಾವು ಹಸ್ತಪ್ರತಿಯಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಮತ್ತೆ ಜೋಜೋ ಎಂಬಂತಹ ಪ್ರಬಂಧ ಸಂಕಲನವನ್ನು ಕೂಡ ನಾವಿಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಹೊಸದೊಂದು ಅಧ್ಯಾಯವನ್ನು ತೆರೆದು ತೋರಿಸಿದಂತಹ ಮುದ್ದಣ. ಅವನ ಸಾಹಿತ್ಯ ಪ್ರಕಾರದ ಒಂದು ವಿಶೇಷತೆ ಅಂತ ಅಂದ್ರೆ ಮುದ್ದಣ ಮನೋರಮೆಯ ಪ್ರಸಂಗ. ಸ್ನೇಹಿತರೆ, ಮುದ್ದಣ ಮನೋರಮೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿದ್ರು, ಅಸ್ಮಿಜ ಸಂಭ್ರಮದಲ್ಲಿ ಅವರ ಹೆಂಡತಿ ಇರಲಿಲ್ಲ, ಆಕೆ ಗಂಡನನ್ನು ಬಿಟ್ಟು ಹೋಗ್ಬಿಟ್ಟಿದ್ರು, ಏಕಾಂಗಿಯಾಗಿ ಬಹಳ ನೊಂದು ಸಂತಾನ ಅನ್ನೋ ವಿಚಾರವನ್ನು ಹೇಳಿದ್ರು ಅಂತ ಹೇಳಿದ್ರ. ಇದೊಂದು ಸೂಕ್ಷ್ಮವನ್ನು ಗಮನಿಸಿ, ಗಂಡ ಹೆಂಡತಿ ಸಂಬಂಧ ಹೆಂಗಿರ್ಬೇಕಪ್ಪ ಅಂದ್ರೆ ಮುದ್ದಣ ಮತ್ತು ಮನೋರಮೆಯ ಪ್ರಸಂಗ ತರ, ಆದ್ರೆ ಮುದ್ದಣ ಮತ್ತು ಮನೋರಮೆಯ ಸಂಬಂಧದಂತೆ ಇರಬೇಕು ಅನ್ನುವಂತ ಒಂದು ನಿಯಮವನ್ನು ಕನ್ನಡ ಸಾಹಿತ್ಯದಲ್ಲಿ ನಾವು ನೋಡ್ಕೊಂತ ಬಂದಿದ್ದೀವಿ, ಅಳವಡಿಸ್ಕೊಂತ ಬಂದಿದ್ದೀವಿ. ಯಾಕೆಂದ್ರೆ ಅಷ್ಟು ದೇದೀಪ್ಯಮಾನವಾದಂತಹ ಅಷ್ಟು ವಿಶೇಷವಾದಂತಹ ಒಂದು ಸಂಬಂಧವನ್ನ ಪ್ರೀತಿಯ ಸೆಳೆತವನ್ನ ನಾವು ಮುದ್ದಣ ಮನೋರಮೆಯಲ್ಲಿ ಕಾಣ್ತೇವೆ. ವಾಸ್ತವದಲ್ಲಿ ಇದು ಅವನ ಕಲ್ಪನೆಯ ಗಂಡ ಹೆಂಡತಿಯ ಹೊರತು ವಾಸ್ತವದ ಗಂಡ ಹೆಂಡತಿ ಆಗಿರಲಿಲ್ಲ. ಯಾಕೆ ಆ ಕವಿ ಮುದ್ದಣ ಮನೋರಮೆಯ ಪ್ರಸಂಗವನ್ನು ತಂದಿಟ್ಕೊಂತಾನೆ ಅಂದ್ರೆ ತನ್ನ ಜೀವನದ ವಾಸ್ತವದ ಜಗತ್ತಿನಲ್ಲಿ ಸಿಗದ ಒಂದು ಕಲ್ಪನೆಯನ್ನ ತನ್ನ ಕಾವ್ಯ ಜಗತ್ತಿನಲ್ಲಿ ಕಾಲ್ಪನಿಕವಾಗಿ ಕಟ್ಟಿಕೊಡ್ತಾನೆ. ಅದಕ್ಕೆ ಆತ ಕಮಲಾಬಾಯಿ ಎಂದು ಹೆಸರಿಲ್ಲ, ಮನೋರಮೆ ಎಂದು ಹೆಸರಿಲ್ಲ. ಮನೋರಮೆ ಅಂದ್ರೆ ಇನ್ನೇನಿಲ್ಲ, ಮನಸ್ಸಿನಲ್ಲಿ ರಮಿಸುವವಳು. ಅವಳು ದೇಹವನ್ನು ರಮಿಸ್ತಾ ಇಲ್ಲ, ಜೀವನವನ್ನು ರಮಿಸ್ತಾ ಇಲ್ಲ, ಮನಸ್ಸಿನಲ್ಲಿ ರಮಿಸುವವಳು ಅಂದ್ರೆ ನನ್ನ ಕಲ್ಪನೆಯ ಒಬ್ಬ ಕನ್ನಿ ಅಥವಾ ಕಲ್ಪನೆಯ ಹೆಂಡತಿ. ಆ ಕಲ್ಪನೆಯ ಹೆಂಡತಿಯನ್ನ ತನ್ನ ಮನಸ್ಸಿನಲ್ಲಿ ಧ್ವನ ಮಾಡಿಕೊಳ್ತಾ, ತನ್ನ ಮನಸ್ಸಿನಲ್ಲಿ ಧ್ಯಾನಸಕ್ತನಾಗ್ತಾ, ಅವಳನ್ನು ಸೃಷ್ಟಿ ಮಾಡಿಕೊಂಡು, ಕವಿ ಸಮಯ ಗೊತ್ತಲ್ಲ ಕವಿ ಹೇಗೆ ಬೇಕು ಹಾಗೆ ಸೃಷ್ಟಿ ಮಾಡಿಕೊಂಡು ಆಕೆಯನ್ನು ತನ್ನ ಕಾವ್ಯದ ಒಂದು ಪಾತ್ರವನ್ನಾಗಿ ತಗೊಂಡ ಅಥವಾ ತನ್ನ ಗದ್ಯದ ತನ್ನ ಸಾಹಿತ್ಯದ ಒಂದು ಪಾತ್ರವನ್ನಾಗಿ ತಂದು ಆ ಪಾತ್ರದ ಜೊತೆಗೆ ಇಂಟ್ರಾಕ್ಟ್ ಮಾಡ್ತಾ ಅಂದ್ರೆ ಸಂಭಾಷಣೆಯನ್ನು ಮಾಡ್ತಾ ಒಂದು ಗದ್ಯವನ್ನು ಬರೆಯುವಂತ ಅಥವಾ ಸಾಹಿತ್ಯವನ್ನು ಬರೆಯುವಂತ ಒಂದು ಪ್ರವೃತ್ತಿಯನ್ನು ಒಂದು ಚೌಕಟ್ಟನ್ನು ಹೊಸದಾಗಿ ಕನ್ನಡಕ್ಕೆ ಪರಿಚಯಿಸಿದಂಥ ಕೀರ್ತಿ ನಮ್ಮ ಮುದ್ದಣ್ಣಿಗೆ ಸಲ್ಲುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಇಂಥದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮುದ್ದಣ್ಣನ ಆಧುನಿಕ ಕನ್ನಡ ಸಾಹಿತ್ಯದ ಮುಂಗೋಳಿಯಿಂದ ಕರೀಲಿಕ್ಕೆ ಪ್ರಾರಂಭ ಇಷ್ಟೇ. ಯಾಕೆ ಅಂತಂದ್ರೆ ಇವನ ನಂತರ ಇಡೀ ಕನ್ನಡ ಸಾಹಿತ್ಯ ಗದ್ಯಾತ್ಮಕವಾಗಿ ಬದಲಾಗಿದ್ದಾನೆ. ಅಲ್ಲಿವರೆಗೂ 80% ಪದ್ಯಾತ್ಮಕವಾಗಿದ್ದಂಥ ಕನ್ನಡ ಸಾಹಿತ್ಯ 90%+ ಭಾಗ ಗದ್ಯವೇ ವಿಶೇಷವಾಗಿ ವಿಜೃಂಭಣೆಯಿಂದ ಬೆಳೆದಿದ್ದನ್ನು ನೋಡ್ತೀವಿ. ಆ ಆಧುನಿಕ ಕನ್ನಡ ಸಾಹಿತ್ಯದ ಬದಲಾವಣೆಗೆ ಮತ್ತು ಕನ್ನಡ ಸಾಹಿತ್ಯ ಲೋಕದ ಒಂದು ಹೊಸ ಶಕೆಗೆ ನಮ್ಮ ಮುದ್ದಣ್ಣನ ಒಂದು ಸಹಕಾರ ಮತ್ತು ಅವನ ಪ್ರೇರಣೆ ಅತ್ಯಂತ ಅಮೂಲ್ಯವಾದದ್ದು. ಹಾಗಾಗಿ ಇವನ ಕಾಲಾನಂತರ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಹೊಸ ಅಧ್ಯಾಯ ಪ್ರಾರಂಭ ಆಗಿದ್ದನ್ನು ನೋಡ್ತೀವಿ. ಆ ಅಧ್ಯಾಯ
ಆಧುನಿಕ ಕನ್ನಡ ಸಾಹಿತ್ಯದ ನಾಲ್ಕು ಸ್ತರಗಳಾಗಿ ವಿಂಗಡಿಸ್ತೇವೆ. ಹಾಗಾದ್ರೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಪ್ರೇರಣೆಯಾದಂತಹ ಮುದ್ದಣ್ಣನ ಕೊಡುಗೆಯಿಂದ ಅಮೂಲಾಗ್ರವಾದ ಕನ್ನಡ ಸಾಹಿತ್ಯದಲ್ಲಾದ ಬದಲಾವಣೆ ಅಂದ್ರೆ ಏನು ಅನ್ನೋದನ್ನ ಅಧ್ಯಯನ ಮಾಡ್ತೇವೆ. ಸ್ನೇಹಿತರೆ, ಆಧುನಿಕ ಕನ್ನಡ ಸಾಹಿತ್ಯ ಅನ್ನುವ ಪ್ರಶ್ನ ನಮ್ಮನ್ನ ಕಾಡುವಂತಹ ಪ್ರಶ್ನೆ. 1901-2000 ಅಂತಂದ್ರೆ ಅಷ್ಟೊತ್ತಿಗಾಗಲೇ ಭಾರತದಾದ್ಯಂತ ಸ್ವತಂತ್ರ ಸಂಗ್ರಾಮದ ಉಚ್ಚಾಯಸ್ಸಿಗೆ ಹೋರಾಟ ನಡೀತಾ ಇದ್ದಂತ ಕಾಲಘಟ್ಟ. ಸಮೃದ್ಧವಾದಂತಹ ಭಾರತೀಯ ಸನಾತನ ಸಂಪ್ರದಾಯವನ್ನ ಸಂಪೂರ್ಣವಾಗಿ ಮಣ್ಣಾಗಿಸಿ ಬ್ರಿಟಿಷರು ಭಾರತದ ಅಣುವನ್ನು ಕೂಡ ಆಕ್ರಮಿಸಿಕೊಂಡಿದ್ದಂತಹ ಕಾಲಘಟ್ಟ. ಅಲ್ಲಿಗಾಗಲೇ ಉಗ್ರವಾದಿಗಳು, ಶಾಂತಿವಾದಿಗಳು, ಗಾಂಧಿವಾದಿಗಳು ಎಲ್ಲರೂ ಬಂದು ಹೋಗಿದ್ದಂಥ ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾದಂತಹ ರಾಷ್ಟ್ರೀಯ ಕಾಂಗ್ರೆಸ್, ಆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧಿವೇಶನಗಳು, ಅಲ್ಲಿ ನಡೀತಾ ಇದ್ದಂತಹ ಜನರ ಒಂದಷ್ಟು ದೇಶದ ಅಭಿಮಾನದ ಪ್ರಚೋದನೆಗಳು ಎಲ್ಲವಕ್ಕೆ ಆಧುನಿಕ ಕನ್ನಡ ಸಾಹಿತ್ಯ ಒಂದು ಉತ್ತಮವಾದ ಭದ್ರ ಬುನಾದಿಯನ್ನು ಹಾಕೊಡುತ್ತೆ. ಆ ಭದ್ರ ಬುನಾದಿಯನ್ನು ಹಾಕೊಟ್ಟಂತಹ ಸಾಹಿತ್ಯ ಪ್ರಕಾರದ ಆಶಯಗಳಿಗೆ ಅನುಗುಣವಾಗಿ ಕನ್ನಡ ಆಧುನಿಕ ಸಾಹಿತ್ಯವನ್ನು ನಾಲ್ಕು ಪ್ರಕಾರ ಅಥವಾ ನಾಲ್ಕು ಕಾಲಘಟ್ಟಗಳಾಗಿ ಬದಲಾಯಿಸ್ತೇವೆ, ವಿಂಗಡಿಸ್ತೇವೆ. ಆ ನಾಲ್ಕು ಕಾಲಘಟ್ಟಗಳು ಯಾವುವಪ್ಪ ಅಂದರೆ 1900-1940 ಕಾಲಘಟ್ಟವನ್ನು ನಾವು ನವೋದಯ ಕಾಲ ಅಂತೇವೆ. ಅಲ್ಲಿ
ಮಾಡುವಂತ ಅವಕಾಶ ಸಿಗುವಂತಾಗಲಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭ ದಿನ, ಶುಭ ಮಧ್ಯಾಹ್ನ.